नमस्कार न्यूज़ फर्स्ट लाइव ಗೆ ಸ್ವಾಗತ ನಾನು ಸಭಾಹಕಿ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಹೆಡ್‌ಲೈನ್ಸ್ ಮೈಸೂರಲ್ಲಿ ಸಿಂಗಲ್ ರೂಮ್ ಬಾಡಿಗೆಗೆ ಪಡೆದಿದ್ದ ಹುಬ್ಬಳ್ಳಿ ವಿಳಾಸ ನೀಡಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ಶಂಕಿತ ಆಟೋ ಸ್ಫೋಟದ ರುವಾರಿಯ ಹೆಜ್ಜೆ ಗುರುತು ಪತ್ತೆ ಹಚ್ಚಿದ ಪೊಲೀಸರು ಆಟೋ ಅನಿರೀಕ್ಷಿತವಾಗಿ ಸ್ಫೋಟಗೊಂಡಿದ್ದಲ್ಲ ಇದೊಂದು ಉಗ್ರ ಕೃತ್ಯ ಉದ್ದೇಶಪೂರ್ವಕವಾಗಿ ಸಾವು ನೋವು ಉಂಟು ಮಾಡಲು ಮಾಡಿದ್ದ ಪ್ಲಾನ್ ಎಂದು ಡಿಜಿಪಿ ಪ್ರವೀಣ್ ಸೂದ್ ಟ್ವೀಟ್ ಸ್ಫೋಟದ ಹಿಂದೆ ಉಗ್ರ ಸಂಘಟನೆಗಳ ಲಿಂಕ್ ಕಂಡು ಬರ್ತಾ ಇದೆ ತನಿಖೆಯಿಂದ ಇನ್ನೆರಡು ದಿನಗಳಲ್ಲಿ ಸಂಪೂರ್ಣ ವಿಚಾರ ಗೊತ್ತಾಗುತ್ತೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾಹಿತಿ ಆಟೋ ಸ್ಫೋಟ ಕೇಸ್ ತನಿಖೆ ಮತ್ತಷ್ಟು ಚುರುಕು ಗಾಯಾಳು ಪ್ರೇಮರಾಜ್ ನಕಲಿ ಆಧಾರ್ ಕಾರ್ಡ್ ಪತ್ತೆ ಮೊಬೈಲ್ನಿಂದ ಮಾಹಿತಿಗಳನ್ನು ಕಲೆ ಹಾಕಿದ ಪೊಲೀಸರು ಗಾಯಾಳು ಪ್ರೇಮರಾಜ್ ಬಳಿ ಸಿಕ್ಕ ಆಧಾರ್ ಕಾರ್ಡ್ ನಕಲಿ ಅಸಲಿ ಪ್ರೇಮರಾಜ್ನನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ತುಮಕೂರಲ್ಲಿ ಪತ್ತೆಯಾಯಿತು ನಿಜವಾದ ವ್ಯಕ್ತಿಯ ಮಾಹಿತಿ ಪ್ರಯಾಣಿಕ ಪ್ರೇಮರಾಜ್ ಕೊಯಮತ್ತೂರ್ನವನು ಪ್ರಾಥಮಿಕ ತನಿಖೆ ವೇಳೆ ಆತನ ಹಿನ್ನೆಲೆ ಬಯಲು ಮೈಸೂರು ಮಾರ್ಗವಾಗಿ ಮಂಗಳೂರು ತಲುಪಿದ್ದ ಆರೋಪಿ ಆಟೋ ಸ್ಫೋಟ ಕೇಸ್ಗೆ ಎಂಟ್ರಿ ಕೊಟ್ಟ ಎನ್ಐಎ ಟೀಮ್ ಆಟೋ ಸ್ಫೋಟಿಸಿದ ಸ್ಥಳದಲ್ಲಿ ಪರಿಶೀಲನೆ ಕಂಪ್ಲೀಟ್ ಎನ್ಐಎಗೆ ವರ್ಗಾವಣೆಯಾಗುವ ಸಾಧ್ಯತೆ ಸ್ಫೋಟಕದಲ್ಲಿ ಸಲ್ಫರ್ ಮಿಶ್ರಿತ ಪೌಡರ್ ಪತ್ತೆ ಬಳಸಿರೋ ರಾಸಾಯನಿಕಗಳ ಬಗ್ಗೆ ಪರಿಶೀಲನೆ ನಡೆಸಿದ ಎಫ್ಎಸ್ಎಲ್ ಟೀಮ್ ಕೆಲ ವಸ್ತುಗಳು ಬೆಂಗಳೂರಿನ ಲ್ಯಾಬ್ಗೆ ರವಾನೆ ಉಗ್ರ ಕೃತ್ಯ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ನಕಲಿ ಐಡಿ ಕಾರ್ಡ್ ನಕಲಿ ವಿಳಾಸ ಬಳಸಿ ಕೃತ್ಯ ಎಲ್ಲಾ ಆಯಾಮಗಳಲ್ಲಿ ಸ್ಫೋಟದ ಬಗ್ಗೆ ತನಿಖೆ ನಡೆದಿದೆ ಎಂದ ಸಿಎಂ ಬೊಮ್ಮಾಯಿ ಆಟೋ ಸ್ಫೋಟಿಸಿದಾಗ ದೊಡ್ಡ ಪಟಾಕಿಯಂತೆ ಸೌಂಡ್ ಬಂತು ಗ್ಯಾಸ್ ಬ್ಲಾಸ್ಟ್ ಅಂದುಕೊಂಡ್ವಿ ಕುಕ್ಕರ್ ನೋಡಿದ ಮೇಲೆ ಡೌಟ್ ಹೆಚ್ಚಾಯಿತು ನ್ಯೂಸ್ ಫಸ್ಟ್ಗೆ ಪ್ರತ್ಯಕ್ಷದರ್ಶಿ ಸುಭಾಷ್ ಶೆಟ್ಟಿ ಮಾಹಿತಿ ಮತದಾರರ ಮಾಹಿತಿ ಕಳವು ಪ್ರಕರಣ 2 ಆಪ್ಗಳಲ್ಲಿ ಡಾಟಾ ಕಲೆಕ್ಟ್ ಮಾಡಿರೋದು ಬೆಳಕಿಗೆ ರವಿಕುಮಾರ್ ಬಂಧನವಾದರೆ ಇನ್ನಷ್ಟು ಮಾಹಿತಿ ಸಿಗೋ ಸಾಧ್ಯತೆ ಎರಡ್ ಸಾವಿರದ 23ರ ಎಲೆಕ್ಷನ್ನ ಟಾರ್ಗೆಟ್ ಮಾಡಿದ್ದ ಚಿಲುಮೆ ಸಂಸ್ಥೆ ವಿಧಾನಸಭೆ ಚುನಾವಣೆಯಲ್ಲಿ ಹಣ ಮಾಡಲು 3 months ಪ್ಲಾನ್ ಫೀಲ್ಡ್ ವರ್ಕ್ಗೆ ಆಕ್ಟಿವ್ ಆಗಿರೋರನ್ನ ಕೆಲಸಕ್ಕೆ ತಗೊಳ್ತಾ ಇದ್ದ ಚಿಲುಮೆ ವಾರ್ಡ್ಗೊಬ್ಬರಂತೆ ಸಿಬ್ಬಂದಿಯನ್ನ ಕಳುಹಿಸ್ತಾ ಇದ್ರು ಮಾಹಿತಿ ಸಂಗ್ರಹಿಸಿ ಡೇಟಾ ರೆಡಿ ಮಾಡಿಕೊಳ್ತಾ ಇದ್ರು ಆಮೇಲೆ ರಾಜಕಾರಣಿಗಳಿಗೆ ಗಾಳ ಹಾಕಿ ಮಾಹಿತಿ ಮಾರ್ತಿತ್ತು ಚಿಲುಮೆ ಚಿಲುಮೆಯಲ್ಲಿ ಇದ್ದಿದ್ದು 27 ಸಿಬ್ಬಂದಿ ಒಬ್ಬೊಬ್ಬರಿಂದ ದಿನವೊಂದಕ್ಕೆ 100 ಜನರ ಮಾಹಿತಿ ಸಂಗ್ರಹಿಸೋ ಟಾರ್ಗೆಟ್ ಮಹದೇವಪುರ ಕ್ಷೇತ್ರವೊಂದಕ್ಕೆ 90 ಲಕ್ಷ ರೂಪಾಯಿ ಖರ್ಚು ಮಾಡಿದ ಆರೋಪ ಜಾಗೃತಿ ಬಿಟ್ಟು ಐಡಿ ಕಾರ್ಡ್ ಮಾಡಿದ ಬೂತ್ ಲೆವೆಲ್ ಅಧಿಕಾರಿ ಕಾರ್ಡ್ನಲ್ಲಿರೋ ಗೆಜೆಟೆಡ್ ಆಫೀಸರ್ ಸಹಿ ನಕಲಿನ ಚಿಲುಮೆಯ ವಿಚಾರದಲ್ಲಿ ಪೊಲೀಸರಿಗೆ ಫುಲ್ ಕನ್ಫ್ಯೂಷನ್ ಜೋಡೋಗೆ ಕೌಂಟರ್ ಕೊಡಲು ಬಿಜೆಪಿ ಎಸ್ಟಿ ಸಮಾವೇಶ ಸಂಪೂರ್ಣ ಕೇಸರಿಮಯವಾದ ಬಳ್ಳಾರಿ ನಗರ ನವಶಕ್ತಿ ಸಮಾವೇಶದ ಹೆಸರಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನ ಮಾಲೂರು ಕ್ಷೇತ್ರದಲ್ಲಿ 3ನೇ ದಿನದ ಪಂಚರತ್ನ ರಥಯಾತ್ರೆ ಸಂಜೆವರೆಗೂ ವಿವಿಧ ಹಳ್ಳಿಗಳಲ್ಲಿ ಎಚ್ಡಿಕೆ ರೋಡ್ ಶೋ ಶಿವಾರಪಟ್ಟಣದಲ್ಲಿ ರಾತ್ರಿ ದಳಪತಿ ವಾಸ್ತವ್ಯ ಮೈಸೂರಿನ ಹೊಸಹಳ್ಳಿ ಗಿರಿಜನ ಶಾಲೆಯಲ್ಲಿ ರಾತ್ರಿ ವಾಸ್ತವ್ಯ ಬೆಳಗ್ಗೆ ಹಾಡಿ ಜನರ ಮನೆಯಲ್ಲಿ ಉಪಹಾರ ಸೇವನೆ ಜನರ ಸಮಸ್ಯೆ ಆಲಿಸಿ ಅಲ್ಲೇ ಪರಿಹಾರ ಸೂಚಿಸಿದ ಆರ್ ಅಶೋಕ್ ಬಿಆರ್ಎಸ್ ಪಕ್ಷದ ಶಾಸಕರನ್ನ ಬಿಜೆಪಿಗೆ ಸೆಳೆಯಲು ಪ್ರಯತ್ನಿಸಿದ ಕೇಸ್ ನೋಟಿಸ್ಗೆ ತಡೆಯಾಜ್ಞೆ ಕೋರಿ ತೆಲಂಗಾಣದ ಹೈಕೋರ್ಟ್ ಮೆಟ್ಟಿಲೇರಿದ್ದ ಬಿಎಲ್ ಸಂತೋಷ್ಗೆ ಹಿನ್ನಡೆ ನಾಳೆ ಎಸ್ಐಟಿ ಮುಂದೆ ಹಾಜರಾಗಲು ಸೂಚನೆ ರೇಷನ್ ಕಾರ್ಡ್ನಲ್ಲಿ ಸರ್ನೇಮ್ ಕುತ್ತ ಎಂದು ನಮೂದು ಹೆಸರು ಬದಲಾವಣೆಗೆ ಅಲೆದು ಅಲೆದು ಸುಸ್ತಾದ ಪಶ್ಚಿಮ ಬಂಗಾಳದ ಯುವಕ ಗ್ರಾಮಕ್ಕೆ ಡಿಸಿ ಬಂದಾಗ ನಾಯಿಯಂತೆ ಬೊಗಳಿ ಶ್ರೀಕಾಂತ್ ದತ್ತ ಮನವಿ. ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವಿಟರ್ ಖಾತೆ ಮತ್ತೆ ಆಕ್ಟಿವ್. ಟ್ವಿಟರ್ ಸಮೀಕ್ಷೆಯಲ್ಲಿ ಟ್ರಂಪ್ ಪರ ಶೇಕಡಾ 51% ವೋಟಿಂಗ್. ಜನರ ಅಭಿಪ್ರಾಯವೇ ದೇವರ ಅಭಿಪ್ರಾಯ ಎಂದ ಎಲಾನ್ ಮಸ್ಕ್.